ವೈಶಾಲಿ, ನಿಮ್ಗೆ ಬಡ್ಡಿ ಬಸಮ್ಮ ಗೊತ್ತಾ? ನನಗೆ ಬಡ್ಡಿ ಚೆನ್ನಾಗಿ ಗೊತ್ತು, ಆದ್ರೆ ನೀನ್ ಯಾವ ಬಸಮ್ಮನ ಬಗ್ಗೆ ಹೇಳ್ತಿದ್ದೆ ಅಂತ ಗೊತ್ತಾಗ್ಲಿಲ್ಲ. ಎಲ್ಲಾ ಜನರಿಗೂ ಸಾಲ ಕೊಡ್ತೀನಿ ಬನ್ನಿ, ಸಾಲ ಕೊಡ್ತೀನಿ ಬನ್ನಿ ಅಂತ ಕರೆದು ಕರೆದು ಕೊಡ್ತಿದ್ರಲ್ಲ ಅವರು. ವೈಶಾಲಿ, ಎಲ್ಲರಿಗೂ ಸಾಲ ಕೊಟ್ಟು ಕೊಟ್ಟು ಆ ಸಾಲ ತಗೊಂಡವರೆಲ್ಲ ಶಾಪ ಹಾಕ್ತಿದ್ರಂತೆ. ಆ ಶಾಪ ತಟ್ಟೆ ಸತ್ ಹೋದ್ರು ಅಂತ ಸುಶೀಲ ಮಾಡಿ ಹೇಳ್ತಾ ಇದ್ರು. ದುಡ್ಡು ಬೇಕು ಅಂದಾಗ ನೀನೆ ದೇವ್ರು ಅಂತಾರೆ, ವಾಪಸ್ ಕೇಳಿದ್ರೆ ದೆವ್ವ ಅಂತಾರೆ. ಅದಕ್ಕೆ ಸರ್ವಜ್ಞ ಆ ಕಾಲದಲ್ಲೇ ಹೇಳಿರೋದು, ದುಡ್ಡು ಇಸ್ಕೊಬೇಕಾದ್ರೆ ಅದನ್ನ ಉಂಡಂಗೆ, ವಾಪಸ್ ಕೇಳಿದ್ರೆ ಕಿಬ್ಬದಿ ಎಕ್ಕಿಲು ಮುರಿದಂತೆ. ಆಗ್ಲೇ ಸಾಲ ಕೊಟ್ಟಿದ್ರು ಅನ್ಸುತ್ತೆ, ಅದಕ್ಕೆ ಎಷ್ಟು ಚೆನ್ನಾಗಿ ಲೈನ್ ಬರ್ದಿರೋದು. ಬಡ್ಡಿ ಬಸಮ್ಮನ ಸಾಲ ನೆನಪಿಸ್ಕೊಂಡ್ಬಿಟ್ರೆ ಎಲ್ಲರಿಗೂ ಭಯ ಆಗ್ತಿತ್ತಂತೆ. ಹಾಗೆಲ್ಲ ಏನಿಲ್ಲ ಕಣೆ ರುಕ್ಮಿಣಿ, ನಾನ್ ಬಡ್ಡಿ ಬಸಮ್ಮನ ನೋಡಿದ್ದೀನಿ, ಮಾತ್ ಮಾತ್ರ ಹೊರಟು ಮನಸ್ಸು ತುಂಬಾ ಮೃದು. ಹೌದಾ? ಬಡ್ಡಿ ಬಸಮ್ಮ ಅಸಲಿಗಿಂತ ಜಾಸ್ತಿ ಬಡ್ಡಿನೇ ವಸೂಲ್ ಮಾಡ್ತಿದ್ರಂತೆ. ಈಗಿನ ಕಾಲದಲ್ಲಿ ಹಾಗೆ ಇರ್ಬೇಕು. ಏನಾದ್ರು ನಮ್ ಪಾರತನ ಪೆಟ್ ಪೆಟ್ಟ ಗಿದ್ಬಿಟ್ರೆ ಬಡ್ಡಿನ ಬರಲ್ಲ ಅಸಲು ಬರಲ್ಲ. ಏ ಪಾರೋ, ನಿನ್ನ ದುಡ್ಡು ಇಸ್ಕೊಂಡ್ರೆ ಯಾರು ವಾಪಸ್ ದುಡ್ಡು ಕೊಟ್ಟಿದ್ದಾರೆ? ಕೊಟ್ಟಿಲ್ಲ ವೈಶಾಲಿ, ಸರಿ ಅವ್ರ ಮನೆಗೆ ಅಡ್ಡ ಆಡ್ಬೇಕು. ನೋಡು, ಕಷ್ಟ ದುಡ್ಡು ಕೊಡ್ತೀವಿ ಅಂದ್ಮೇಲೆ ಬಡ್ಡಿ ಇಸ್ಕೊಂಡ್ರೆ ಏನ್ ತಪ್ಪು? ಈ ಬಸಮ್ಮಗ ಒಬ್ಳು ಮಗ್ಳಿದಾಳ ಕಣೆ, ಇನ್ನು ಮದ್ವೆನೇ ಆಗಿಲ್ಲ. ಇವಳು ಸತ್ಮೇಲೆ ಯಾರು ದುಡ್ಡು ಕೊಟ್ಟಿದ್ದಾಳೆ ಅಂತ ಅವಳ ಮಗಳಿಗೆ ಗೊತ್ತಿಲ್ಲ. ದುಡ್ಡು ಕೊಟ್ಟರು ಒಬ್ರು ವಾಪಸ್ ಕೊಡ್ತಿಲ್ಲ. ಪಾಪ ಆ ಹುಡುಗಿ ಅದ್ಯಾವ್ದೋ ಬೀಜಿಲಿದ್ಯಂತೆ. ವೈಶಾಲಿ, ಅಲ್ಲಿ ಬರ್ತಾ ಇದಾರಲ್ಲ, ಅವ್ರ ಹೆಸರು ಶಾಮಣ್ಣ ಅಂತ, ಬಡ್ಡಿ ಬಸಮ್ಮ ಅವ್ರ ಹತ್ರ 10 ರೂಪಾಯಿ ತಗೊಂಡಿದ್ರಂತೆ. ಬದುಕಿದ್ದಾಗ್ಲಂದ್ರೂ ದುಡ್ಡು ಕೊಡ್ಲಿಲ್ಲ. ಪಾಪ ಸತ್ಮೇಲೆ ಮಗಳಿಗಾದ್ರೂ ಕೊಡ್ಬೇಕಲ್ವಾ? ಕಣ್ಣವ್ರ ದುಡ್ಡು ತಿನ್ಕೊಂಡು ಹೆಂಗ್ ಅಡ್ಡಾಡ್ತಾ ಇದಾರೆ ನೋಡು. ಬಡ್ಡಿ ಬಸಮ್ಮನ ಋಣ ಅವ್ರ ಮೇಲಿದೆ. ಸತ್ಯವಾಗ್ಲೂ ಆ ದೇವ್ರು ಇಂಥ ಮೆಚ್ಚೋದೇ ಇಲ್ಲ. ಅನ್ಯಾಯ ಆದಾಗ ಅನ್ಯಾಯ ಕೇಳೋದಕ್ಕೆ ದೇವ್ರೇ ಬರ್ಬೇಕಾ? ಯಾಕೆ ವೈಶಾಲಿ ಅವ್ರೆ ಈ ನೋಟ? ರಾತ್ರಿ ನಾನು ಇವಳು ಆಪ್ತ ಮಿತ್ರ ಫಿಲ್ಮ್ ನೋಡ್ತಾ ಇಲ್ಲ, ಅದ್ರಲ್ಲಿ ನೇನು ರಾ ನಾಗವಲ್ಲಿ ಅನ್ನೋ ಡೈಲಾಗ್ ನೆನಪಾಗಿದೆ. ನಮ್ಮನ್ನ ಹೆದರ್ಸೋದಕ್ಕೆ ತಮಾಷೆ ಮಾಡ್ತಾ ಇದ್ದಾರೆ ಅಲ್ವಾ? ನಾನು ಯಾಕೆ ನಿನ್ನ ಹತ್ರ ತಮಾಷೆ ಮಾಡ್ಲಿ? ನಾನು ವೈಶಾಲಿ ಅಲ್ಲ, ಬಡ್ಡಿ ಬಸಮ್ಮ. ಡೌಟ್ ಇದ್ರೆ ಹೇಳು, ಈಗ್ಲೇ ನಿನ್ ರಕ್ತ ಕುಡಿದ್ಬಿಡ್ತೇನೆ. ನನ್ನ ಹತ್ರನೇ ದುಡ್ಡು ಇಸ್ಕೊಂಡು ವಾಪಸ್ ಕೊಡದೆ ಮೋಸ ಮಾಡ್ತೀನೋ? ನಾನು ಸುಮ್ಮನೆ ಬಿಡಲ್ಲ. ಶಾಮಣ್ಣ ನಿಂತ್ಕೊಳ. ನೀವು ವೈಶಾಲಿ ಅವರಲ್ವಾ? ಅಯ್ಯ, ಲಾಯರ್ ಗುಂಡೊಣ್ಣವ್ರ ಹೆಂಡತಿ ನಿಮ್ ಹಾಗೆ ಇದಾರೆ. ಜಾಸ್ತಿ ಮಾತಾಡ್ಬೇಡ. ಎಲ್ಲೋ ನನ್ ದುಡ್ಡು, ನನ್ನ ಹತ್ರ ಇಸ್ಕೊಂಡ್ರೆ ದುಡ್ಡನ್ನ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಿನ್ನ ಜೊತೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಎಲ್ಲಿಗೆ? ಸ್ಮಶಾನಕ್ಕೆ. ದುಡ್ಡನ್ನ ಬಟ್ಟಿ ಸಮೇತ ವಾಪಸ್ ಕೊಡ್ತೀನಿ ಅಂತ ಇಸ್ಕೊಂಡು ಸತ್ತು ಅಂತ ಸುಮ್ನೆ ಆಗ್ಬಿಟ್ಯಾ? ನೀನ್ ಸುಮ್ನೆ ಅದನ್ನ ನಾನ್ ಸುಮ್ನೆ ಆಗಲ್ವೋ? ದುಡ್ಡ ಬಟ್ಟಿ ಸಮೇತ ವಸೂಲಿ ಮಾಡೇ ಮಾಡ್ತೀನಿ. ಬಡ್ಡಿ ಬಸಮ್ಮನ ಹೀಗೆ ಮಾತಾಡ್ತಿದ್ಲು? ನೀನೇನ್ ಬಡ್ಡಿ ಬಸಮ್ಮನ ಏಜೆಂಟ? ಆಯಮ್ಮನ್ ಕೊಡ್ಬೇಕಂತ ದುಡ್ಡು ನಿನ್ಗೆ ಕೊಡ್ಬೇಕು? ತಗೊಂಡಿದ್ಯಾ ತಾನೆ, ತಗೊಂಡಿದ್ಯಾ ಅಂದ್ರೆ ವಾಪಸ್ ಕೊಡ್ಲೇಬೇಕು. ನೀನ್ ಕೊಡೋವರೆಗೂ ನಾನ್